ಸರ್, ಇದು ಈ ವಿಚಾರ ನಾನು ಹೇಳಲೇಬೇಕು. ಮೊನ್ನೆ ಇಂಟರ್ವ್ಯೂ ಮಾಡ್ತಿದ್ದೆ ಕೋಮಲ್ ಸರ್ದು. ಕೋಮಲ್ ಸರ್ಗೆ ನೀವು ಫೋನ್ ಮಾಡಿದ್ರ? ಓಕೆ, ಮಾಡಿದ್ನಾ ಫೋನು? ನೀವು ಫೋನ್ ಮಾಡಿದ್ರ ಕೋಮಲ್ ಸರ್, ಇದು ಉತ್ಪ್ರೇಕ್ಷೆ ಅಂತ ಅಲ್ಲ, ಅಥವಾ ನಾನೇನು ಬಕೆಟ್ ಹಿಡಿಬೇಕು ಆ ಥರ ಏನಿಲ್ಲ ಸರ್, ಓಪನ್ ಆಗಿ ಹೇಳ್ತೀನಿ. ಕಾಲ್ ಬಂತು, ಹಿಂಗೆ ಕೂತ್ಕೊಂಡ್ರು, ಮೊಬೈಲ್ ಎತ್ಕೊಂಡು ಹಿಂಗೆ ಟರ್ನ್ ಆಗಿಬಿಟ್ರು ಸರ್. ಜೋರಾಗಿ ಮಾತಾಡ್ತಿದ್ರು, ಅಣ್ಣ ವಾಯ್ಸೇ ಚೇಂಜ್ ಆಗಿಬಿಡ್ತು ಅವ್ರದು, ಅಣ್ಣ ಎಷ್ಟೇ ವಾಯ್ಸ್ ಬರ್ತಾಯಿರೋದು ಅವರು. ಅಂದರೆ ನಾನೇನು ಕೇಳೋಕೆ ವಿಷಯ ಹೇಳಕ್ಕೆ ಬಂದೆ ಅಂದರೆ, ಒಬ್ಬ ಅಣ್ಣ ತಮ್ಮ ಅನ್ನೋ ಬಾಂಧವ್ಯ ಇದೆಯಲ್ಲ, ಅವ್ರು ನೀವೆಲ್ಲೋ ಇದ್ದೀರಾ ಕಾಲ್ ಮಾಡಿರೋದು, ಅಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡ್ಬೋದಾಗಿತ್ತು ಅವರು, ಬಟ್ ಅವರು ಒಂದು ನಿಮಿಷ ಅಂತ ಹೇಳಿಬಿಟ್ಟು ಸೈಡ್ ಹಿಂಗೆ ಫುಲ್ ಬಾಡಿಯೆಲ್ಲ ಬೆಂಡ್ ಆಗೋಯ್ತು ಅವ್ರದು. ಆ ಮಾತಾಡೋ ಶೈಲಿ ಇದೆಯಲ್ಲ ತಮ್ಮನ ಬಗ್ಗೆ, ಅವ್ರು ಬಗ್ಗೆ. ನಮ್ಮ ತಾಯಿ ಮಹಾಗುರು. ಹೌದು, ನಮ್ಮ ತಾಯಿ ತಮ್ಮ ಮಕ್ಕಳನ್ನು ಹೆಂಗೆ ಬೆಳೆಸಿದ್ದಾರೆ ಅಂದರೆ, ಇವತ್ತು ನಮ್ಮ ಬದುಕಲ್ಲಿ ನಾವೇನಾದರೂ ಸಾಧಕರಾಗಿದ್ದೀವಿ. ನಾನು ಒಂದು ಸಣ್ಣ ಪುಟ್ಟ ಗ್ರಾಮದಿಂದ ಇವತ್ತು ರಾಷ್ಟ್ರೀಯ ಮಟ್ಟದವರೆಗೂ ಇವತ್ತು ಮಹಾನ್ ನಾಯಕ ಮೋದಿಯವ್ರ ಜೊತೆನೂ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ತಾಯಿಯವರು ಕಲಿಸಿರೋ ಪಾಠ ಅದು. ನಮ್ಮ ತಾಯಿ ಭಾಳ ನೀತಿ ಪಾಠಗಳು ಹೇಳ್ತಾಯಿದ್ರು, ಮತ್ತು ಗುರು ಹಿರಿಯರಿಗೆ ಹೆಂಗೆ ಗೌರವಿಸ್ಬೇಕು ಅಂತ ಹೇಳ್ತಾಯಿದ್ರು. ನೀವು ಮಾತಾಡ್ತಾ ಒಂದು ವರ್ಡ್ ಬಂದ್ಬಿಡುತ್ತೆ ನಿಮ್ಮ ಬಾಯಿನಲ್ಲಿ, ಬಕೆಟ್ಟು ಅಲ್ಲ ಅಂತಂದರೆ ನೀವು ಹಂಗೆ ಅಂದ್ಬಿಡ್ತೀರಾ? ಆ ವರ್ಡು ಜನ ಹಂಗೆ ಅನ್ಕೊಂಡ್ಬಿಡ್ತಾರೆ ಸರ್. ಎಂಥ ವರ್ಷಲ್ವಾ ನಾನು, ಯಾಕಂದ್ರೆ ಕಣ್ಣಾರೆ ನೋಡಿದೆ ಸರ್ ಅದನ್ನು. ನಾನು ಸುಮಾರು ಒಂದು 7-8 ಜನರು ಕಾಮೆಂಟ್ಸ್ ಹಾಕೋದು ನೋಡಿದೆ ಒಂದ್ಸರಿ. ದೆ ಪುಟ್ ದಟ್ ವರ್ಡ್, ಎಸ್ ಯು ಆರ್ ಬಕೆಟ್ ಅಂತ. ಏನು ನಾನು ಬಕೆಟ್ ಅಂದರೆ? ಏನು ಕಕ್ಕಸ್ ಬಕೆಟಾ, ಸ್ನಾನದ ಬಕೆಟಾ, ಯಾವ ಬಕೆಟ್ ನಾನು ಮುತಾಬೇಕಲ್ಲ, ಅದು ಕೇಳಬೇಕಲ್ಲ ಅವ್ರಿಗೆ ಅಂತ ಅನ್ಕೊಂಡು. ಸಿ ದಟ್ಸ್ ಆಲ್ ಬ್ಯಾಡ್ ವರ್ಡ್ಸು. ಎಸ್, ಯಾವ ಮನುಷ್ಯ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ, ಅವನು ಅನ್ಯರನ್ನು ತೆಗಳಿ ಸಂತೋಷ ಪಡೋದ್ರಲ್ಲಿ ಅವನ ಸಮಯನ ಮೀಸಲಾಗಿಟ್ಕೊಂಬಿಡ್ತಾನೆ. ಐ ಕಾಂಟ್ ಗೋ ಫಾರ್ವರ್ಡ್. ನಿಮ್ಮ ಬಾಯಲ್ಲಿ ಇನ್ನು ಮುಂದೆ ಬರಬಾರ್ದು ಆ ವರ್ಡು. ಹೌದು, ಸ್ಟಾಪ್. ಇದಕ್ಕೆ ನಾನು ಉದಾಹರಣೆ ಹೇಳ್ತೀನಿ. ತಾಯಿ ತುಂಬ ದೊಡ್ಡ ಪಾತ್ರ ನಿರ್ವಹಿಸ್ತಾಳೆ ಮನೆಯಲ್ಲಿ. ನನಗೂ ಅವನಿಗೂ ಸುಮಾರು ಒಂದು 10 ವರ್ಷ ಚಿಲ್ಲರೆ ಡಿಫ್ರೆನ್ಸ್. ಅವನಿಗೆ ಪಾಪ ಸಣ್ಣ ವಯಸ್ಸಲ್ಲಿ ಅವನು ನಮ್ಮಪ್ಪನ ತೊಡೆ ಮೇಲೆ ಕೂತ್ಕೊಂಡಿದ್ದರೆ ನಮ್ಮ ತಾಯಿಯವರು ಅವನಿಗೆ ಹೇಳ್ಕೊಡೋದು, ಈಶಣ್ಣ ಅಂತ ಕರಿ ಅವನ್ನ, ಅಕ್ಕ ಅಂತ ಕರಿ, ದೊಡ್ಡ ಅಕ್ಕ ಅಂತ ಕರಿ ಸರ್. ದಿಸ್ ವಾಸ್ ದ ಸಂಸ್ಕೃತಿ ನಮಗೆ ಹೇಳ್ಕೊಡ್ತಾ ಇದ್ದಲ್ಲ. ನಾನು ಐ ವಿಲ್ ಟೆಲ್ ಯು ವೆರಿ ಆನೆಸ್ಟ್ಲಿ, ನಾನೇನೋ ಮಾತಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಹೈ ವಾಯ್ಸಲ್ಲಿ ಏನೋ ಮಾತಾಡಿದೆ ಅಂತ ಕಣ. ಹೌದು, ನಮ್ಮ ತಂದೆಯವರು ಶೂ ಬಿಚ್ಕೊಂಡು ಪುಬ್ಳಿಕಲ್ಲೇ ಹೊಡೆದಿದ್ರು ನನಗೆ. ಆಮೇಲೆ ಯಾರು ಬಂದಿದ್ರಲ್ಲ ಅವರೆಲ್ಲ, ಏನು ಶಿವಲಿಂಗಪ್ಪನವ್ರು ಎಂಥ ಕೆಲಸ ಮಾಡ್ತಿದ್ರಿ? ನಮ್ಮ ತಂದೆ ಹೇಳಿದ್ರು, ಅವನು ಯಾವನೇ ಆಗಿರಲಿ ದೊಡ್ಡವರು ಚಿಕ್ಕವರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂತಂದರೆ ಅವ್ರನ್ನ ನಾನು ಕ್ಷಮಿಸಲ್ಲ ಅನ್ನೋರು. ಇವತ್ತು ಆ ಗುಣ ನನ್ನ. ಇವತ್ತು ಯಾರಾದರೂ ಹಿರಿಯರು ಬಂದ್ಬಿಟ್ರು ಅಂದರೆ ನಾನು ಭಾಳ ಶ್ರದ್ಧಾವನಾಗಿ ಅವ್ರಿಗೆ ಕಾಲಿಗೆ ನಮಸ್ಕಾರ ಹಾಕಿ ಆಶೀರ್ವಾದ ತೊಗೊಂಡು, ಅವ್ರು ಯಾರಾದರೂ ಆಗಿರೋದು ಅದು ನಮ್ಮ ತಂದೆ ತಾಯಿಂದ ಬಂದಂಥದ್ದು, ಅದು ಅವನಿಗೆ ಅವ್ರ ತಂದೆ ತಾಯಿಂದ ಬಂದಿರತ್ತೆ. ಅದಕ್ಕೆ ಅವತ್ತು ತಂದೆ ತಾಯಿ ಶ್ರೇಷ್ಠವಾಗಿ ಉಳ್ಕೊಬೇಕು. ಅವ್ರು ಯಾಂತ್ರಿಕವಾಗಿ ಉಳ್ಕೊಂಬಿಟ್ರೆ ಕಷ್ಟ. ಇವತ್ತು ನಮ್ಮ ಮನೆಯಲ್ಲಿ ಏನೇ ಡಿಸ್ಟರ್ಬೆನ್ಸ್ ಇದ್ದಿರ್ಬೋದಾಯಿತು, ನಮ್ಮ ತಾಯಿಗೂ ಅವ್ರ ಬಂಧುಗಳಿಗೂ ನಮ್ಮ ತಂದೆಗೂ ಅವ್ರ ಬಂಧುಗಳು ಎಂದೂ ಕೂಡ ಮಕ್ಕಳ ಮಧ್ಯ ಅವ್ರು ಬೇರೆ ವಿಷಯ ಮಾತಾಡ್ತಾರೆ. ಸೊ ಹಾಗಾಗಿ ಒಬ್ಬ ಸುಸಂಸ್ಕೃತ ಎಲ್ಲಿಂದ ಎದ್ದು ಬರ್ತಾನೆ ಅಂದರೆ ಅವನ ಮನೆಯಿಂದ ಬರೋದು, ಶಾಲೆಯಿಂದ ಅಲ್ಲ, ವಿದ್ಯೆಯಿಂದ ಅಲ್ಲ, ತಂದೆ ತಾಯಿಯಿಂದ, ಮನೆಯಿಂದ, ತಾತ ಅಜ್ಜಿಯಿಂದ. ಸೊ ನಾನು ಐ ಆಮ್ ವೆರಿ ಲಕ್ಕಿ. ಒಳ್ಳೆ ಅದ್ಭುತವಾದ ತಾತ ಇದ್ದರು, ಅಜ್ಜಿ ಇದ್ದರು, ನಮ್ಮ ತಂದೆ ತಾಯಿ, ನನ್ನ ಚಿಕ್ಕಮ್ಮ ದೊಡ್ಡ, ನಮ್ಮ ದೊಡ್ಡ ಕುಟುಂಬ ನಾವು ಒಕ್ಕಲಿಗರು. ನಿಮ್ಗೆ ಗೊತ್ತಿರಬೇಕು ಆ ಪದ್ಧತಿ ಹೆಂಗಿರುತ್ತೆ ಅಂತ. ಎಲ್ಲ ಗುಡ್ಡೆ ಹಾಕೊಂಡು ಕೂತ್ಕೊಳೋದು, ನಮ್ಮ ಅನುಮಾನ ಅವ್ರಿಗೆ ಕೇಳ್ತಾ, ನಮ್ಮ ಚಿಕ್ಕಮ್ಮದಿರು ಎಷ್ಟೊಂದು ನನ್ನ ಕ್ವಶನ್ಗೆ ಆನ್ಸರ್ ಮಾಡೋರು, ಅದೆಲ್ಲ ಕೂಡು ಕುಟುಂಬ ನಮಗೆ. ಇವತ್ತು ನಾನು ಒಂದು ಒಬ್ಬಂಟಿ ಬೇವರಿಸಿ ಥರ ಬದುಕಕ್ಕೆ ಬರೋಲ್ಲ ನನಗೆ. ನಾನು ಎಲ್ಲರ ಜೊತೆ ಇರಬೇಕು ಅಂತ ಆಸೆ ಪಡ್ತೀನಿ. ಹಾಗೆ ಅದು ಇದು ಅದರಿಂದ ಮನೆಯತನದಿಂದ ಬಂದಿರೋದಂಥದ್ದು.